ಒಂದು 2 ಲಕ್ಷ 3 ಲಕ್ಷ 1 ಲಕ್ಷ ಆದರೂ ಇವಾಗ ಕೊಟ್ಟರೆ ಆ ಜೀವನ ನಾನು ಉಳಿಸ್ತೀನಿ, ನಾನು ಇವಾಗ ನನ್ನ ಜೀವನ ಉಳಿಸ್ತೀನಿ. ಎಷ್ಟು ಕೋಟಿಗಟ್ಟಲೆ ಅದು ಬಂತು, ವಿಕ್ರಮ್ ರೋಣ ಬಂತು, ಆ ರೋಣ ಬಂತು, ಯಾಕೆ ನನ್ನ ನೋಡಬಾರ್ದ? ನಾನು ನೋಡಬಾರ್ದ? ಇಲ್ಲ, ನಾನು ಸತ್ತೇ ಹೋಗಬೇಕು ಅಂತೆಲ್ಲ ಆಸೆ ಪಡ್ತಿದ್ರೆ ಬಿಟ್ಬಿಡಿ, ಹಾಗೆ ಇದು ವೀಡಿಯೋ ನೋಡಿಬಿಟ್ಟು ಹಾಗೆ ಬಿಟ್ಬಿಡಿ, ನಾನು ಹಾಗೆ ಅರ್ಥ ಮಾಡ್ಕೋತೀನಿ. ಹೋಗಿ, ನಾನು ಸಾಯಿಲಿ ಅಂತಲೂ ಆಸೆ ಪಡ್ತಿದ್ದಾರೆ ಕರ್ನಾಟಕದಲ್ಲಿ. ಹಿಂದ್ಗಡೆ ನೋಡಿ ಅವ್ರ ಒದ್ದಾಟ ನೋಡಿ, ಅವ್ರ ಒದ್ದಾಟ ನೋಡಿ ಉಷಾ ಅವ್ರದ್ದು. ಬಟ್ ಲುಕ್ ಎಟ್ ದ ವೇಸ್ ಅ ಫ್ಯೂ ಪೀಪಲ್ ಥಿಂಕ್. ನಾನು ಸಿ ಎಂ ಅಲ್ಲ, ನಾನು ಸಿ ಎಂ ಅಲ್ಲ, ನಾನು ಯಾವ ಮಂತ್ರಿನೂ ಅಲ್ಲ. ನಾನು ದುಡಿತಾ ಇರೋ ಸಿನಿಮಾ ದುಡ್ಡಿಂದ ನಾನು ಇಷ್ಟೂ ಮಾಡಿದ್ದೀನಿ ಚಾರಿಟಿ, ಇಷ್ಟೂ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಜನ ಅನ್ಕೊಂಡು ಮಾಡ್ತಾ ಇದ್ದೀನಿ ನಾನು. ಫಸ್ಟ್ ಚಾರಿಟಬಲ್ ಟ್ರಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನ್ನ ಫ್ಯಾನ್ಸಿಗೆ, ನನ್ನ ಸ್ನೇಹಿತರಿಗೆ ಮಾತ್ರ ಸೀಮಿತವಾಗಿತ್ತು. ಅವತ್ತೊಂದು ದಿವಸ ಒಂದು ಮಗು ಇಲ್ಲಿ ಬಂದು ಆಪರೇಷನ್ ಕೇಳಿದಾಗ, ಅವತ್ತು ನಾವು ರೀಚ್ ಔಟ್ ಆಗಿ ಸ್ಟಾರ್ಟ್ ಆದಾಗ, ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಬೇಕು ಅಂತಂದಾಗ, ಒಂದು ಇಷ್ಟು ಜನ ಸೇರ್ಕೊಂಡು ಒಳ್ಳೆ ಚಾರಿಟಬಲ್ ಟ್ರಸ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ, ಅವತ್ತಿಂದ ಇವತ್ತವರೆಗೂ ಕೋವಿಡ್ ಇಂದ ಹಿಡಿದು ನೋಡ್ಕೊಂಡ್ಬಂದ್ರೆ ಎಷ್ಟು ಸ್ಕೂಲ್ಗಳನ್ನ ದತ್ತು ತಗೊಂಡಿದ್ದೀವಿ, ಎಷ್ಟು ಮಕ್ಕಳನ್ನ ದತ್ತು ತಗೊಂಡಿದ್ವಿ, ಎಷ್ಟು ಊರುಗಳನ್ನ ದತ್ತು ತಗೊಂಡಿದ್ವಿ, ಎಷ್ಟು ಎಜುಕೇಶನ್ ಮಾಡಿದೀವಿ, ಎಷ್ಟು ಕೊಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ. ಇನ್ಫ್ಯಾಕ್ಟ್ ಸುಧಾಕರ್ ಅವರೇ ಟ್ವೀಟ್ ಮಾಡ್ತಾರೆ, ಎಂತೆಂತ ಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ. ಬಟ್ ಅದೆಲ್ಲ ಇದ್ದು ಕೂಡ ನೀವೊಂದೆಲ್ಲಾರ ಪ್ರಮೋಷನ್ ಮಾಡಕ್ ಹೋದ ತಕ್ಷಣ ಅದ್ರ ಬದಲು ಇದು ಮಾಡ್ಬೋದಿತ್ತು, ಇದು ಮಾಡ್ಬೋದು. ಮೈ ಕ್ವೆಶನ್, ಅಷ್ಟು ಮಾತಾಡೋ ಬದಲು ಅವರು ಮಾಡ್ಲಿ, ಎದ್ಬಿಟ್ಟು ಬಂದು ಅವ್ರ ಪ್ರೊಫೈಲ್ ಹಾಕ್ಲಿ ಫಸ್ಟ್. ನಾನು ನಾನು ಇಷ್ಟು ದುಡಿದ್ದು ಏನಂದ್ರೆ ಎಲ್ಲದನ್ನು ಅವ್ರು ಏನಾರು ಮಾಡಿದಾರೆ ಅಂದ್ರೆ ಹ್ಯಾಟ್ಸ್ ಆಫ್, ಮೆಚ್ಚೋಣ. ನಾನ್ ದೇವ್ರಲ್ಲ, ನಾನೇ ನಂಬಾಲಿನೂ ಅಲ್ಲ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ನಮ್ಮ ಎಬಿಲಿಟೀಸ್ ಕಮ್ಮಿ, ನಮ್ಮ ನಮ್ಮ ರೀಚ್ ಕಮ್ಮಿ ಇರ್ಬೋದು ಅಷ್ಟೇ. ಯಾಕಂದ್ರೆ ನಮ್ಮ ಹತ್ರ ಅದಿರೋದಿಲ್ಲ, ಅಷ್ಟು ದುಡ್ಡು ಇರೋದಿಲ್ಲ, ಯಾರು ದೇವ್ರು ತಗೊಂಡಿರಲ್ಲ. ಪರ್ಸನಲಿ ಬಿಲೀವ್ ಎಸ್, ಸಮಾಜಕ್ಕೆ ನನ್ನೊಂದು ಚಿಕ್ಕದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಯಾವುದಕ್ಕೆ? ಬಿಕಾಸ್ ಸುದೀಪ್ ಆಕ್ಟರ್ ಆಗಿದಾನಂತ ಅಲ್ಲ, ಟೈಮ್ ನನ್ನನ್ನು ಚೆನ್ನಾಗಿಟ್ಟು ಇವಾಗ ಒಂದು ಚೂರು ನಮ್ಮ ಎಕ್ಸಸ್ ಇದೆ ಅಂದಾಗ ಅಷ್ಟು ದುಡ್ಡು ಊಟ ನಾವೇ ತಿನ್ನೋ ಬದಲು ಒಂದಿಷ್ಟು ಹಂಚ್ಕೊಬೋದು ಅನ್ನೋ ಒಂದು ಭಾವನೆ ಅಷ್ಟೇ.